ಸ್ಯಾಂಟ್ರೋ ರವಿ ಬಗ್ಗೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಸರ್ಕಾರದ ಸಚಿವರ ಜೊತೆ ಸ್ಯಾಂಟ್ರೋ ರವಿ ಸಂಪರ್ಕ ಇತ್ತು, ಕ್ರಿಮಿನಲ್ಗೆ ಕೆ ಗೆಸ್ಟ್ ಹೌಸಲ್ಲಿ ಇರೋಕೆ ಸರ್ಕಾರದ ಸಚಿವರೇ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಆರೋಪ. ನನಗೆ ಅದು ಯಾರೂ ಗೊತ್ತಿಲ್ಲ, ನನಗೆ ಈ ಹೆಸರುಗಳೆಲ್ಲ ನಾನು ಕೇಳುವಿಲ್ಲ, ನನಗೆ ಟೈಮು ಇಲ್ಲ. ಇವೆಲ್ಲ ಕುಮಾರಸ್ವಾಮಿ ಅವ್ರಿಗೆ ಹೆಚ್ಚಿಗೆ ಮಾಹಿತಿ ಇರ್ಬೋದು, ಅವರು ಮಾತಾಡಲಿ. ನನಗೆ ಅದು ಯಾರು ಫೋಟೋಗಳೆಲ್ಲ ಬಿಡುಗಡೆ ಮಾಡಿದ್ದಾರೆ ಎಲ್ಲ ಮಿನಿಸ್ಟರ್ಗಳು, ನನಗೆ ಗೊತ್ತಿಲ್ಲಪ್ಪ. ಯಾರು ಸ್ಯಾಂಟ್ರೋನು ಗೊತ್ತಿಲ್ಲ, ಕೃಷ್ಣನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಸರ್, ಹಣ ಸೀಸ್ ಪ್ರಕರಣದಲ್ಲಿ ಹಿಂದೆ ಪುಟ್ರನ್ ಶೆಟ್ಟಿ ಅವರು ರಾಜೀನಾಮೆ ಆಗಿದ್ದಾರೆ, ಸಿ ಸಿ ಪಾಟೀಲ್ ಅವರು ಕೂಡ ರಾಜೀನಾಮೆ ಆಗ್ರಹ. ನೋಡ್ರಿ, ನಾವಿನ್ ಇನ್ ಏನು ರಾಜೀನಾಮೆ ಇದೆ, ಸರ್ಕಾರ ಎಲ್ಲಿದೆ? ಸರ್ಕಾರ ಹೋಯ್ತಲ್ಲ, ಸರ್ಕಾರ ಇನ್ನು 60 ದಿನ ಸರ್ಕಾರ. ನಾವು ರಾಜೀನಾಮೆ ಕೊಡು ಅಂದ್ರೂ ಅವ್ರು ಕೊಡೋದಿಲ್ಲ, ಏನೇ ಎಫ್ ಐ ಆರ್ ಆದರೂ ಎಲ್ಲ ಬೀರ್ಪಟ್ಟು ಬರೀತಾರೆ. ಸರ್, ಇನ್ನೊಂದು ಕೆ ಪಿ ಟಿ ಸಿ ಎಕ್ಸಾಮ್ ಅಲ್ಲಿ ಅಕ್ರಮ ನಡೆದಿದೆ, 3 ಜನರಿಗೆ ಅರೆಸ್ಟ್ ಮಾಡಿದ್ದಾರೆ. ನೋಡಪ್ಪ, ಈ ರಾಜ್ಯದ ಯುವಕರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಬೇಕು. ಪ್ರತಿಯೊಂದು ಉದ್ಯೋಗದಲ್ಲೂ ಕೂಡ ಭ್ರಷ್ಟಾಚಾರ, ಪ್ರತಿಯೊಂದರಲ್ಲೂ ಕೂಡ ಫ್ರಾಡು, ಪ್ರತಿಯೊಂದು ಕೂಡ ಕಾಪಿ, ಇವೆಲ್ಲ ಕೂಡ ಈ ಸರ್ಕಾರದಲ್ಲಿ ನಡೀತಾ ಇದೆ. ಹಿಂದೆ ನಾವು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ, ನಾನಿದ್ದಂಥ ಇಲಾಖೆಯಲ್ಲೇ 25-30 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಯಾರು ಒಂದು ಇಂಥ ಇನ್ಸಿಡೆಂಟ್ ತೋರಿಸಿ? ಸ್ಯಾಂಟ್ರೋ ರವಿ ಬಗ್ಗೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ, ಸರ್ಕಾರದ ಸಚಿವರ ಜೊತೆ ಸ್ಯಾಂಟ್ರೋ ರವಿ ಸಂಪರ್ಕ ಇತ್ತು, ಕ್ರಿಮಿನಲ್ಗೆ ಕೆ ಗೆಸ್ಟ್ ಹೌಸಲ್ಲಿ ಇರೋಕೆ ಸರ್ಕಾರದ ಸಚಿವರೇ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಆರೋಪ. ನನಗೆ ಅದು ಯಾರೂ ಗೊತ್ತಿಲ್ಲ, ನನಗೆ ಈ ಹೆಸರುಗಳೆಲ್ಲ ನಾನು ಕೇಳುವಿಲ್ಲ, ನನಗೆ ಟೈಮು ಇಲ್ಲ. ಇವೆಲ್ಲ ಕುಮಾರಸ್ವಾಮಿ ಅವ್ರಿಗೆ ಹೆಚ್ಚಿಗೆ ಮಾಹಿತಿ ಇರ್ಬೋದು, ಅವರು ಮಾತಾಡಲಿ. ನನಗೆ ಅದು ಯಾರು ಫೋಟೋಗಳೆಲ್ಲ ಬಿಡುಗಡೆ ಮಾಡಿದ್ದಾರೆ ಎಲ್ಲ ಮಿನಿಸ್ಟರ್ಗಳ ಜೊತೆ ಇರೋದು ನನಗೆ ಗೊತ್ತಿಲ್ಲಪ್ಪ. ಯಾರು ಸ್ಯಾಂಟ್ರೋನು ಗೊತ್ತಿಲ್ಲ, ಕೃಷ್ಣನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಸರ್, ಹಣ ಸೀಸ್ ಪ್ರಕರಣದಲ್ಲಿ ಹಿಂದೆ ಪುಟ್ರನ್ ಶೆಟ್ಟಿ ಅವರು ರಾಜೀನಾಮೆ ಆಗಿದ್ದಾರೆ, ಸಿ ಸಿ ಪಾಟೀಲ್ ಅವರು ಕೂಡ ರಾಜೀನಾಮೆ ಆಗ್ರಹ. ನೋಡ್ರಿ, ನಾವಿನ್ ಇನ್ ಏನು ರಾಜೀನಾಮೆ ಇದೆ, ಸರ್ಕಾರ ಎಲ್ಲಿದೆ? ಸರ್ಕಾರ ಹೋಯ್ತಲ್ಲ, ಸರ್ಕಾರ ಇನ್ನು 60 ದಿನ ಸರ್ಕಾರ. ನಾವು ರಾಜೀನಾಮೆ ಕೊಡು ಅಂದ್ರೂ ಅವ್ರು ಕೊಡೋದಿಲ್ಲ, ಏನೇ ಎಫ್ ಐ ಆರ್ ಆದರೂ ಎಲ್ಲ ಬೀರ್ಪಟ್ಟು ಬರೀತಾರೆ. ಸರ್, ಇನ್ನೊಂದು ಕೆ ಪಿ ಟಿ ಸಿ ಎಕ್ಸಾಮ್ ಅಲ್ಲಿ ಅಕ್ರಮ ನಡೆದಿದೆ, 3 ಜನರಿಗೆ ಅರೆಸ್ಟ್ ಮಾಡಿದ್ದಾರೆ. ನೋಡಪ್ಪ, ಈ ರಾಜ್ಯದ ಯುವಕರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.